ಸೂಪರ್ ಹಿಟ್ ಆಯ್ತು ಸರ್, ಸೊ ಫೈನ್ ಆಗಿತ್ತು. ಪುಷ್ಪವತ್ತೆ ಸೂಪರ್ ಸೂಪರ್ ಆಯ್ತು, ಸೂಪರ್ 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 ಆಗೈತೆ ಅಣ್ಣ. ಪೊಲಿಟಿಷಿಯನ್ಸ್ ನ ಕರ್ಕ ಬಂದ್ ಕೂರಿಸಿ ಬೈ ಫಿಲಮ್ ನೋಡ್ಲಿ, ಒಳ್ಳೆ ಮೂವಿ ಸರ್. ಶಿಕ್ಷಣದ ಬಗ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇನ್ನೂ 10 ವರ್ಷ ಬಂದ್ರೆ ಭಾಸ್ತರ ಮೂವಿ ತೆಗೆಯಕ್ ಹೋಗಲ್ಲ, ಕಾಂತಿ ತರ ಬೆಂಕಿ ಹಚ್ಚಕ್ ಹೋಗಲ್ಲ. ಸೂಪರ್ ಆಗಿದೆ, ಸೂಪರ್ ಬ್ರೋ, ಕ್ರಾಂತಿ ಸೂಪರ್, ಸೂಪರ್ ಆಗಿದೆ. ಕರ್ನಾಟಕ ಸ್ಕೂಲ್ ಬಗ್ಗೆ ಸೂಪರ್ ಆಗಿ ಮಾಡಿದ್ದಾರೆ, ಒಂದೊಳ್ಳೆ ಮೆಸೇಜ್ ಇದೆ. ಒಳ್ಳೆ ಮೆಸೇಜ್ ಇರೋ ಮೂವಿ, ಎಲ್ಲರೂ ಪ್ರತಿಯೊಬ್ಬರು ಕನ್ನಡ ಸ್ಕೂಲ್ಗಳಿಗೆ ಪ್ರೈವೇಟ್ ಸ್ಕೂಲ್ಗೆ ಅರ್ಥ ಮಾಡಿಸೋದು ಮೂವಿ ಸರ್. ಏನು ಹೇಳ್ಬೇಕು ಅನ್ನೋದು, ಇವಾಗ ಫಸ್ಟ್ ಮೂವಿ ನೋಡಿ ಸರ್, ನಿಮಗೆ ಗೊತ್ತಾಗುತ್ತೆ, ಒಂದೊಂದು ಪದ ಕೂಡ ಅರ್ಥ ತಿಳಿಸುತ್ತೆ ಅಷ್ಟೇ ಸರ್. ಇನ್ನೇನು ಸ್ಪೆಷಲ್ ಅಂತಂದ್ರೆ ಸರ್, ಇವತ್ತು ಸರ್ಕಾರಿ ಶಾಲೆಗಳು ಕೆಡವಿದೆ, ನಾನೊಬ್ಬ ಸರ್ಕಾರಿ ಶಾಲೆ ಟೀಚರು, ಇವತ್ತು ಸರ್ಕಾರಿ ಶಾಲೆಗಳ ಮಹತ್ವ ಇವತ್ತಿಂದ ಈ ಫಿಲಮ್ ಎಲ್ಲರೂ ನೋಡಬೇಕು. ಖಾಸಗಿ ಶಾಲೆಗಳ ಮಹತ್ವ ಏನು, ಸರ್ಕಾರಿ ಶಾಲೆಗಳ ಮಹತ್ವ ಏನು ಅಂತ ಈ ಫಿಲಮ್ ತೋರಿಸಿದೆ. ಇವತ್ತು ಇವತ್ತಿಂದ ಪ್ರತಿಯೊಬ್ಬ ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಈ ಶಾಲೆ ಈ ಫಿಲಮ್ನ ನೋಡಿದ್ರೆ ಇವತ್ತು ಗ್ಯಾರಂಟಿ ಬದಲಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತವೆ. ಇವತ್ತೊಂದು ಕ್ರಾಂತಿ ಶುರುವಾಗುತ್ತೆ. ಜೈ ಡಿ ಬಾಸ್ ಸರ್. ಗೌರ್ಮೆಂಟ್ಗೆ ಸಂದೇಶ, ಸಂದೇಶ ಅದೇ ಸರ್, ಸರ್ಕಾರಿ ಶಾಲೆಗಳು ಕೆಡವಿದಾರಲ್ಲ ಸರ್, ಅದ್ರ ಬಗ್ಗೆ ಈ ಫಿಲಮ್ ನೀಟಾಗಿ ತೋರಿಸಿದರೆ ಎಲ್ಲೂ ಬೋರ್ ಆಗಲ್ಲ. ಸರ್ಕಾರಿ ಶಾಲೆಗಳು ಉಳಿಬೇಕು, ಅದು ಸರ್ಕಾರಿ ಶಾಲೆಗಳ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು, ಎಸ್ಪೆಷಲಿ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಈ ಫಿಲಮ್ನ ಚೆನ್ನಾಗಿ ತೋರಿಸಿದ್ರೆ ಸರ್. ಜೈ ಡಿ ಬಾಸ್, ಈ ಸಿನಿಮಾದಲ್ಲಿ ಇದೆ ಸಂದೇಶ ಸರ್, ಇಡೀ ಕರ್ನಾಟಕ ಜನತೆ ದಯವಿಟ್ಟು ಈ ಸಿನಿಮಾನ ನೋಡಿ, ಎಲ್ಲರೂ ಆರೈಸಿ. ಯಾಕೆ ಅಂತಂದ್ರೆ ಇದು ಒಂದು ಗೌರ್ಮೆಂಟ್ಗೆ ಅರ್ಥ ಮಾಡ್ಕೋಬೇಕು ಸರ್ ಇದು ಮುಖ್ಯವಾಗಿ. ಯಾಕೆಂದರೆ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಮೇಯ್ನಾಗಿ, ಅದೇ ಸರ್ ಪ್ರಾಬ್ಲಮ್ ಆಗಿರೋದು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಅಂತಲ್ಲ ಸರ್, ಇಡೀ ದೇಶದಲ್ಲಿ ಅಷ್ಟೇ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ. ಇದು ಏನಾದ್ರೂ ಅದಕ್ಕೆ ಮುಖ್ಯ ಉದ್ದೇಶ ಸರ್ ಇದು. ಇನ್ನು ಮುಂದೆ ಗೌರ್ಮೆಂಟ್ ತಿಳ್ಕೊಂಡು ಈ ಸಿನಿಮಾ ನೋಡಿ ಸರ್, ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಗೌರ್ಮೆಂಟಿಗೆ ಗೊತ್ತಾಗುತ್ತೆ, ಜನಗಳಿಗೆ ಗೊತ್ತಾಗುತ್ತೆ, ಇಡೀ ಪಬ್ಲಿಕ್ ಎಲ್ರಿಗೂ ಗೊತ್ತಾಗುತ್ತೆ ಸರ್. ಅದನ್ನು ನಮ್ಮ ಬಾಸು ಡಿ ಬಾಸ್ ಅವ್ರು ತೋರಿಸಿದ್ದಾರೆ ಈ ಮೂವಿಲಿ. ಜೈ ಡಿ ಬಾಸ್. ಕರ್ಮ ಬಿಟ್ಟರು ಕ್ರಾಂತಿ ಬಿಡಲ್ಲ, ಕರ್ಮ ಬಿಟ್ಟರು ಕ್ರಾಂತಿ ಬಿಡಲ್ಲ, ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿ ಬಾಸ್. ಜೈ ಡಿ ಬಾಸ್. ಡಿ ಬಾಸ್ನ ಮೀಡಿಯಾದವ್ರ ಕೈ ಬಿಟ್ಟಿರ್ಬೋದು, ಸೆಲೆಬ್ರಿಟಿಗಳು ಯಾವತ್ತೂ ಕೈ ಬಿಡಲ್ಲ. ಜೈ ಡಿ ಬಾಸ್. ಅಲ್ಟಿಮೇಟ್ ಒಳ್ಳೆ ಮೆಸೇಜ್ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಅಥಾರಿಟೀಸ್ಗೆ ಒಳ್ಳೆ ಮೆಸೇಜ್ ಕ್ರಾಂತಿ ಮೂವಿಯಿಂದ ಇದೆ. ಸೂಪರ್ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟರ್ನಲ್ಲೇ ಫಿಲಮ್ ನೋಡಿ. ಎಲ್ಲ ಕುತ್ಕೊಂಡು ನೋಡುವಂಥ ಮೂವಿ 100 days ಗ್ಯಾರಂಟಿ. ಡಿ ಬಾಸ್ ಸೂಪರ್, ರವಿಚಂದ್ರನ್ ಅವರು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಏನು ಹೇಳಿ, ಹೌದು ಎಜುಕೇಷನ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಸಖತ್ತಾಗಿದ ಮೂವಿ ಮಾತ್ರ, ಎಲ್ಲ ಕುತ್ಕೊಂಡು ನೋಡುವಂಥ ಮೂವಿ, ಅದರಲ್ಲೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೂಪರ್, ಥ್ಯಾಂಕ್ ಯು ಸರ್. ಆ